ಎಲ್ಲರಿಗೂ ನಮಸ್ಕಾರ. ವೈಶಾಲಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಪಜೆಮಡಿಕ್ಕಲ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ದಕ್ಷಿಣ ಕನ್ನಡ ತುಳುನಾಡಿನ ಸಾಂಪ್ರದಾಯಿಕ ತಿಂಡಿ. ಹೆಸರೇ ಹೇಳುವಂತೆ ಪಜೆ ಎಂದರೆ ಚಾಪೆ, ಮಡಿಕ್ಕಲ ಅಂದರೆ ಮಡಿಸುವುದು ಅಂತ. ಇದನ್ನು ಸ್ಟೀಮರ್ನಲ್ಲಿ ಮಾಡುವಂಥದ್ದು. ಯಾವ ಥರ ಮಾಡೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ. ಇಲ್ಲಿ ನಾನು 3 ಕಪ್ಪು ಕುಚ್ಚಿಲಕ್ಕಿ ಹಾಗೂ 1 ಕಪ್ಪು ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು 1-8 ಗಂಟೆಯಷ್ಟು ಕಾಲ ನೆನೆ ಹಾಕಿಟ್ಟಿದ್ದೇನೆ. ನೆನೆ ಹಾಕುವಾಗ ಅದನ್ನು 3-4 ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಬಿಕೊಂಡ್ರೆ ಒಳ್ಳೆಯದು. ನೋಡಿ, ಈ ಥರ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆ. ಇದನ್ನು ಒಂದು ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇದೇ ಥರ ಎಲ್ಲ ಅಕ್ಕಿಯನ್ನು ಬ್ಯಾಚ್ ವೈಸ್ ರುಬ್ಬಿಕೊಂಡು ಈ ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳೋಣ. ಇದು ಬಾಳೆಲೆಯಲ್ಲಿ ಮಾಡುವ ಕಾರಣ ಬಾಳೆಲೆಯನ್ನು ಬೆಂಕಿಗೆ ಹಿಡಿದು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇಲ್ಲಾಂದರೆ ಬಾಳೆಲೆಯನ್ನು ಮಡಿಸುವಾಗ ಅದು ಹರಿದೋಗುತ್ತೆ. ಅದಕ್ಕೋಸ್ಕರ ಈ ಥರ ಬಾಡಿಸ್ಕೊಳ್ಳುವಂಥದ್ದು. ಇನ್ನು ಈ ಹಿಟ್ಟನ್ನು ಒಲೆ ಮೇಲೆ ಇಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ, ಅದು ನೀರಿನ ಅಂಶ ಎಲ್ಲ ಆರಿ ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು. ಇಷ್ಟು ಗಟ್ಟಿಯಾದರೆ ಸಾಕು, ಫ್ಲೇಮನ್ನು ಆಫ್ ಮಾಡಿ ತಣ್ಣೀರು ಬಿಡೋಣ. ಈಗ ಬಾಳೆಲೆಯನ್ನು ಚೆನ್ನಾಗಿ ಒದ್ದೆ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಈ ಥರ ನಾರಿದ್ದರೆ ಅದನ್ನು ಕೂಡ ತೆಗೆದು ಚೆನ್ನಾಗಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದರ ಹಿಂಬದಿಯನ್ನು ಕೂಡ ಒರೆಸ್ಕೊಳ್ಬೇಕು, ಯಾಕಂದರೆ ನಾವು ಅದನ್ನು ಮಡಿಸ್ತೀವಿ, ಹಿಟ್ಟಿಗೆ ಹಿಂದುಗಡೆ ಏನಾದರೂ ಮಣ್ಣೆಲ್ಲ ಇದ್ದರೆ ಅಂಟ್ಕೊಳ್ಳುತ್ತೆ. ಇದೇ ಥರ ಎಲ್ಲ ಬಾಳೆಲೆಯನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಬಾಳೆಲೆಯನ್ನು ಈ ಥರ ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ರೊಟ್ಟಿ ತಟ್ಟಿದ ಹಾಗೆ ತಟ್ಟಿಕೊಳ್ಬೇಕು. ಆ ಬಾಳೆಲೆ ಎಷ್ಟು ಉದ್ದ ಇದೆ ಅಷ್ಟು ಉದ್ದನೂ ಈ ಥರ ತಟ್ಟಿಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ಕಾಯಿಸಿ ದಪ್ಪ ಮಾಡಿದ ಕಾರಣ ಕೈಗೆ ಏನೂ ಅಂಟಿಕೊಳ್ಳಲ್ಲ. ನೋಡಿ, ಈ ಥರ ಫುಲ್ಲು ಬಾಳೆಲೆಗೆ ಈ ಥರ ಹಿಟ್ಟನ್ನು ತಟ್ಟಿಕೊಳ್ಳೋಣ. ಆಮೇಲೆ ಹೀಗೆ ಚಾಪೆ ಮಡಿಸಿದ ಥರ ಮಡಿಸ್ಕೊಳ್ಳುವಂಥದ್ದು. ನೋಡಿ ಯಾವ ಥರ ಅಂತ, ಅದಕ್ಕೆ ಆ ಹೆಸರು ಪಜೆ ಮಡಿಕ್ಕಲ ಅಂತ. ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿ ಮೇಲಿಂದ ಪ್ಲೇಟ್ ಇಟ್ಟು ಎಲ್ಲವನ್ನು ಈ ಥರ ಮಡಿಸಿ ಇಟ್ಟು ಮುಚ್ಚಿಡೋಣ. 10 ನಿಮಿಷಕ್ಕೇ ಸ್ಟೀಮ್ ಬರೋದು ಸ್ಟಾರ್ಟ್ ಆಗುತ್ತೆ. ಆಮೇಲೆ 30 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. ಮೀಡಿಯಂ ಫ್ಲೇಮಿನಲ್ಲಿಟ್ಟರೆ ಸಾಕು. 30 ನಿಮಿಷ ಆದ ನಂತರ ಮುಚ್ಚಾಲ ತೆಗೆದು ನೋಡೋಣ. ಈಗ ಚೆನ್ನಾಗಿ ಬೆಂದಿರುತ್ತೆ, ಸ್ವಲ್ಪ ತಣಿಯಲು ಬಿಟ್ಟು ಆಮೇಲೆ ತೆಗೆಯೋಣ. ನೋಡಿ, ಬಾಳೆಲೆಯಿಂದ ಚೆನ್ನಾಗಿ ಬಿಟ್ಟು ಬರುತ್ತೆ. ಈಗ ನೋಡಿ, ಇವಾಗ ಬಾಳೆಲೆಯಿಂದ ತೆಗೆದು ತೋರಿಸ್ತೇನೆ. ರುಚಿಕರವಾದ ಸಾಂಪ್ರದಾಯಿಕ ತಿಂಡಿ ಪಜೆ ಮಡಿಕ್ಕಲ ಸಿದ್ಧವಾಯಿತು. ಇದನ್ನು ಬೆಲ್ಲದ ರವೆ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆ ಸವಿಯಬಹುದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಚಟ್ನಿ ಹಾಗೂ ಬೆಲ್ಲದ ರವೆ ಎರಡನ್ನು ಕೂಡ ಸೇರಿಸಿ ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ನನ್ನ ವಿಡಿಯೋ ಎಲ್ಲರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು. ಬಾಯ್.